ಬಿಜಾಪುರ ಒಳಗ ಫಸ್ಟ್ ಲೇಔಟ್ ಅಂದ್ರೆ ಗಚ್ಚಿನಕಟ್ಟೆ, ಆಮೇಲೆ ಎಲ್ಲ ಬಿಜಾಪುರ ಲೇಔಟ್ ಹಾಕ್ಯಾರ. ಬಿಜಾಪುರದಾಗ ಎಲ್ಲ ಉದ್ದಾರ ಆಗೈತಿ, ನಮ್ ಗಚ್ಚಿನಕಟ್ಟೆ ಇನ್ನತನ ಒಂದ್ ರಸ್ತಾ ಮಾಡಿಲ್ಲ. ಎಫ್ಎಂ ನ್ಯೂಸ್ಗೆ ಸ್ವಾಗತ, ನಾನು ಭಾರ್ಗವಿ. ಇದೀಗ ಬಂದ ಸುದ್ದಿ: ವಿಜಯಪುರ ನಗರದಲ್ಲಿ ಸುರಿದ ಮಳೆಯಿಂದ ನಾಗಠಾಣ ಮತಕ್ಷೇತ್ರದಲ್ಲಿ ಬರುವ ವಾರ್ಡ್ ನಂಬರ್ 10ರಲ್ಲಿ ಬರುವ ಕಲ್ಯಾಣ ನಗರ, ಲಕ್ಷ್ಮೀನಗರ ಸೇರಿದಂತೆ ಹಲವು ಬಡಾವಣೆಗಳ ಜನತೆಯ ಬದುಕು ಹೈರಾಣಾಗಿದೆ. ಪ್ರತಿಷ್ಠಿತ ಆಸ್ಪತ್ರೆ ಬಿಎಲ್ಡಿಇ ಎದುರು ಇರುವ ಈ ವಾರ್ಡ್ ಹೇಳಿಕೊಳ್ಳಲು ಹೈಫಾಲ್ಡ್ ವಾರ್ಡ್ ಎಂಬಂತಿದೆ. ಆದರೆ ಕೆಲವು ಬಡಾವಣೆಗಳು ಸ್ಲಂಗಿಂತ ಕಡಿಮೆ ಏನಿಲ್ಲ. ಇಂದು ಸಚಿವ ಎಂಬಿ ಪಾಟೀಲ್ ಅವರು ವಿಜಯಪುರ ನಗರದಲ್ಲಿ ಸಂಚರಿಸಿದ್ದಾರೆ. ಆದರೆ ತಾವುಗಳು 2 ದಿನಗಳಿಂದ ಸಂಕಷ್ಟ ಅನುಭವಿಸುತ್ತಿದ್ದೇವೆ, ನಮ್ಮ ಸಂಕಷ್ಟ ಕೇಳುವವರು ಯಾರೂ ಇಲ್ಲ ಎಂದು ವಾರ್ಡ್ ನಂಬರ್ 10ರ ಮಹಿಳೆಯರು, ಯುವಕರು ಬಿಎಲ್ಡಿಇ ರಸ್ತೆ ಬಂದ್ ಮಾಡಿ ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ವಾರ್ಡ್ನ ಜನತೆ ಟೈರ್ಗೆ ಬೆಂಕಿ ಹಾಕಿ ತಮ್ಮ ಆಕ್ರೋಶ ಹೊರಹಾಕಿದರು. ಕಳೆದ 2 ದಿನಗಳಿಂದ ಮಹಾನಗರ ಪಾಲಿಕೆ ಅಥವಾ ಶಾಸಕರು ಇತ್ತ ತಲೆ ಹಾಕಿಲ್ಲ, ನಮ್ಮ ಗೋಳು ಕೇಳಿಲ್ಲ ಎಂದು ಧಿಕ್ಕಾರ ಕೂಗಿದರು. ಪ್ರತಿಭಟನೆಯಲ್ಲಿ ಬಿಜೆಪಿ ಮುಖಂಡ ಸಚಿನ್ ಕುಂಸಿ, ರವಿ ಬಿರಾದಾರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಬಿಜಾಪುರ ಒಳಗ ಫಸ್ಟ್ ಲೇಔಟ್ ಅಂದ್ರೆ ಗಚ್ಚಿನಕಟ್ಟೆ, ಆಮೇಲೆ ಎಲ್ಲ ಬಿಜಾಪುರ ಲೇಔಟ್ ಹಾಕ್ಯಾರ. ಬಿಜಾಪುರದಾಗ ಎಲ್ಲ ಉದ್ದಾರ ಆಗೈತಿ, ನಮ್ ಗಚ್ಚಿನಕಟ್ಟೆ ಇನ್ನತನ ಒಂದ್ ರಸ್ತಾ ಮಾಡಿಲ್ಲ. ಲೈಟ್ 2 ದಿವಸದಾಗಿರಿ, ನಮ್ಮ ಮನೆ ಎಂದು ಗೊತ್ತಾಗ್ತದೆ. ನಾವು ಮೇನ್ ರೋಡ್ ಲೈಟ್ ಇಲ್ಲ, ನಮ್ಗೆ ರೋಡ್ ಲೈಟ್ ಇಲ್ಲ, ರೋಡ್ ಇಲ್ಲ, ರೋಡ್ ಗಟ್ರ ನೀರೆಲ್ಲ ಊಟ ಮಾಡ್ಬೇಕು. ನಾವು ನಮ್ಮ ಮಕ್ಕಳು, ನಮ್ಮ ಮಕ್ಕಳಿಗೆ ಊಟ ಹಾಕ್ಬೇಕು, ಎಲ್ಲಿ ಕೂತು ಊಟ ಹಾಕ್ಬೇಕು. ನಾವು ಮನ್ಯಾಗ ಹುಳ ಉಪ್ಪಡಿ ಎಲ್ಲ ಅದಾವ, ಅವೆಲ್ಲ ಮಕ್ಕಳು ಕರ್ಕೊಂಡು ಶಾಲೆ ಕಳ್ಬೇಕಾಗಿತ್ತು. ಅದು ದೊಡ್ಡ ಗಟ್ರ ಮಾಡಿದ್ರೆ ಗಟ್ರ ಮುಚ್ಚಲಿಲ್ಲ ಅಂದ್ರೆ ನಾವೇ ಕಲ್ಲು ಹಾಕಿ ಮುಚ್ಚಿ ಬಿಡ್ತೀವಿ. ಸಣ್ಣ ಸಣ್ಣ ಮಕ್ಳು ನೋಡ್ರಿ, ಮಕ್ಳು ಹರ್ಕೊಂಡು ಹೋಗ್ತಾ ನೀರಾಗ ಹಿಡ್ದೇನಂದ್ರೆ ಅಡ್ಡಿಲ್ಲ. ನಮ್ಗೆ ಹೇಳಿ ಈ ಮತಕ್ಷೇತ್ರದ ಶಾಸಕರು ಯಾರು ಬಂದಿಲ್ಲ, ಭೇಟಿ ಕೊಟ್ಟಿಲ್ಲ, ಅವ್ರ ಎಂದೋರ್ ಅದಾರ ನೋಡಿಲ್ಲ, ಬಂದಿದ್ರು ಅವತ್ ತಟ್ಟ ನೋಡಿಲ್ಲ, ಅವ್ರ ಎಂದೋರ್ ಅದಾರು ಗೊತ್ತಿಲ್ಲ. ನಾವೇನ್ ಕರೆಂಟ್ ಬಿಲ್ ತುಂಬುದಿಲ್ಲ, ಕರೆಂಟ್ ಬಿಲ್ ತುಂಬುದಿಲ್ಲ. ಸಮಸ್ಯೆ ನೋಡ್ರಿ, 2009 ಹಿಡಿದು ನಮ್ಮ ಪರಿಸ್ಥಿತಿ ಇದೇ ಐತಿ. ಬಿಜಾಪುರ ಒಳಗ ಫಸ್ಟ್ ಲೇಔಟ್ ಅಂದ್ರೆ ಗಚ್ಚಿನಕಟ್ಟೆ, ಆಮೇಲೆ ಎಲ್ಲ ಬಿಜಾಪುರ ಲೇಔಟ್ ಹಾಕ್ಯಾರ. ಬಿಜಾಪುರದಾಗ ಎಲ್ಲ ಉದ್ದಾರ ಆಗೈತಿ, ನಮ್ ಗಚ್ಚಿನಕಟ್ಟೆ ಇನ್ನತನ ಒಂದ್ ರಸ್ತಾ ಮಾಡಿಲ್ಲ. ಮಳಿ ಬಂದಪ್ಪ ಅಂತಂದ್ರೆ ಎಲ್ಲಾರು ಆ ಕಡೆ ಎಲ್ಲಾ ಕಡೆ ಎಲ್ಲೆಲ್ಲಿ ವಿಸಿಟ್ ಆಗ್ಯಾವಲ್ಲ ಇಸದ್ದ, ಎಲ್ಲಾರ ಮನೆ ಕಾಂಪೌಂಡ್ದಾಗ ಈಟೆ ನೀರು ಹೋಗ್ಯಾವು. ಅಲ್ಲಿ ಎಲ್ಲಾರು ವಿಸಿಟ್ ಮಾಡಿಕೇಶಿಂದ ಎಲ್ಲಾರು ಚಂದಗೆ ಅಲ್ಲಿ ಎಲ್ಲ ಆಕ್ಷನ್ ತಗೊಳತಿರಿ. ನಮ್ ವಾರ್ಡ್ದಾಗ ಮಂದಿ ಹರ್ಕೊಂಡು ಸಣ್ಣ ಹುಡುಗರು ಡಾಕ್ಟರ್ ಅಪ್ಲಿಕೇಶನ್ ತಲೆಯಾಡ್ಕೋತ ಹೊಂಟಾರ. ಇದ್ರ ಯಾಕೆ ಯಾರು ನೋಡಾಗತ್ತಿಲ್ಲ, ಯಾಕೆ ಬರಾಗತ್ತಿಲ್ಲ? ಇದು ಬರೀ ಮಳಿದಷ್ಟೇ ಅಲ್ಲ, ಅವಾಗಿನ ಹಿಡಿದು 20 ವರ್ಷ ಆಯ್ತು. ನಾ ಸಣ್ಣವಿದ್ದಾಗ ನೋಡ್ತೇವೆ, ನಾವೆಲ್ಲ ಸಣ್ಣವ್ರಿದ್ದಾಗಿನಿಂದ ಇಲ್ಲೇ ಬೆಳೆದೇವೆ.
ಒಂದೇ ರಸ್ತಾ ಯಾವ್ದಾರ ಡಿಪಾರ್ಟ್ಮೆಂಟ್ ಇದು ಸ್ಯಾಂಕ್ಷನ್ ಮಾಡಿಸಿದ್ ಯಾವ್ದೇ ರಸ್ತಾ ಮಾಡ್ಬೇಕು, ಯಾರೇ ರಸ್ತಾ ಮಾಡ್ಯಾರ? ಇವತ್ತಿಗೆ ನಾವು ನೋಡಕತ್ತ 4 MLA ದಿಂದ ನಾವು ಕೈಕೋತ ಬಂದೇವೆ, 4 MLA ಅಂದ್ರೆ 20 ವರ್ಷದಿಂದ ಕೈಕೋತ ಬಂದೇವೆ. ಯಾರು ಒಬ್ಬರ ಬಂದ ಕಿಶನ್ ನಮ್ ಗಚ್ಚಿನಕಟ್ಟೆ ಯಾರು ರಸ್ತಾ ಮಾಡ್ಯಾರ ಬರ್ತಾರ? 2009 ಒಂದ್ಸತಿ ಬಂದ್ರು, 2013 ಒಂದ್ಸತಿ ಬಂದ್ರು, ಬಂದು ಏನ್ ಹೇಳಿದ್ರು? ಈ ಸತ್ ತಾತ್ಕಾಲಿಕ ರಸ್ತಾ ಮಾಡ್ತೇವೆ, ರಸ್ತಾ ಮಾಡ್ಕೇಶನ್ ನಾಳೆ ಹಿಡಿದಾದ್ರೆ ಶಾಶ್ವತವಾಗಿ ರಸ್ತಾ ಮಾಡಿಕೊಡ್ತೇವೆ. ಈ ಸತ ಜನರಿಗೆ ತೊಂದರೆ ಆಗಾಕತ್ತೈತಿ, ಅದ್ರ ಸಲುವಾಗಿ ತಾತ್ಕಾಲಿಕ ರಸ್ತಾ ಮಾಡ್ತೇವೆ ಅಂತ ಹೇಳಿದ್ರು. ಅವಾಗ 7 ಕಷ್ಟ ಹೋದವ್ರು ಹೊಳಿ ಬರ್ತಾರ, ಈಗ ಬಂದ ಕಿಶನ್ ಮತ್ತೆ ತಾತ್ಕಾಲಿಕ ರಸ್ತೆ ಮಾಡಾಕತ್ತಾರ. ಅದ್ರ ಸಲುವಾಗಿ ಎಲ್ಲಾ ಜನರು ಇವತ್ತು ನಾವ್ ಎಲ್ಲಾರು ಕೂಡ ಕಿಶನ್ ಏನ್ ಮಾಡತ್ತೆ, ತಾತ್ಕಾಲಿಕ ರಸ್ತಾ ಮಾಡುವಾಗ ರಸ್ತಾನೆ ಮಾಡಕ್ ಹೋಗ್ಬೇಡ್ರಿ. 20 ವರ್ಷದಿಂದ ಆಯ್ತು ನೀವು ತಾತ್ಕಾಲಿಕ ರಸ್ತೆ ಮಾಡಿದ್ರೆ ಸಾಕು, ಇವತ್ತೇನೈತಿ ಶಾಶ್ವತ ರಸ್ತಾ ಇತ್ತ ಚಾಲು ಮಾಡಿದ್ರೆ ಇವತ್ತು ಇಲ್ಲಿ ಬಗೆಹರಿಸ್ತೇವೆ. ಇಲ್ಲಿಕ್ಕಪ್ಪ ಅಂತಂದ್ರೆ ಇದು ಎಷ್ಟು ದೊಡ್ಡ ಮಟ್ಟಕ್ಕೆ ಹೋದ್ರು ಇನ್ನ ಇದಕ್ಕಿಂತ ದೊಡ್ಡ ಹೋರ ದೊಡ್ಡ ಉಗ್ರಾಟ ಮಾಡ್ತೇವೆ ಅಧ್ಯಕ್ಷ ಹೇಳ್ತೀವಿ. ಮನುಷ್ಯನಿಗೆ ಕಷ್ಟಗಳು ಒಂದ ಎರಡ, ಸಂತಾನದ ಕೊರತೆ, ಅನಾರೋಗ್ಯ ಸಮಸ್ಯೆ, ಶತ್ರು ಪೀಡೆ, ಉದ್ಯೋಗದಲ್ಲಿ ತೊಂದರೆ ಆಗೋದು, ಏನೇ ವ್ಯಾಪಾರ ವ್ಯವಹಾರ ಮಾಡಿದ್ರು ಕೂಡ ನಷ್ಟ ಅನುಭವಿಸೋದು, ಇನ್ನೂ ಅನೇಕ ವೈಯಕ್ತಿಕ ಸಮಸ್ಯೆಗಳು ಏನೇ ಇದ್ರೂ ಉತ್ತಮ ಸಲಹೆ ಹಾಗೂ ಅಂತಿಮ ಪರಿಹಾರವನ್ನು ತಿಳಿಸುತ್ತಾರೆ. ಬಹಳ ಅನ್ಯೋನ್ಯವಾಗಿದ್ರು, ಸೊಸೆನೆ ತುಂಬಾ ಒಳ್ಳೆಯವಳು, ಆದ್ರೆ ಇದಕ್ಕಿದ್ದಾಗ ಅವರಿಬ್ಬರಲ್ಲಿ ಏನ್ ಭಿನ್ನಾಭಿಪ್ರಾಯ ಬಂತೋ ಗೊತ್ತಿಲ್ಲ, ಕೊನೆಗೆ ಡಿವೋರ್ಸ್ ಲೆವೆಲ್ಗೂ ಬಂದ್ಬಿಟ್ರು. ಗುರುಜಿ ಅವ್ರನ್ನ ಭೇಟಿ ಮಾಡಿದ್ವಿ, ಆ ಪರಿಹಾರ ಹೇಳಿದ ಹಾಗೆ ನಾವು ಮಾಡಿದ ನಂತರ ನನ್ ಮಗ ಸೊಸೆ ಈಗ ತುಂಬಾ ಖುಷಿಯಾಗಿದ್ದಾರೆ. ಇದಕ್ಕಿದ್ದಾಗ ಏನಾಯ್ತು ಅಂತ ಗೊತ್ತಿಲ್ಲ, ಜಾಬ್ ಕ್ವಿಟ್ ಮಾಡ್ಬೇಕಾಗಿ ಬಂತು, ಜೊತೆಗೆ ಸಾಕಷ್ಟು ಸಮಸ್ಯೆಗಳಿತ್ತು, ಹಣಕಾಸು, ಆರೋಗ್ಯ, ಮನೆಯಲ್ಲಿ ನೆಮ್ಮದಿ ಸಹ ಇರಲಿಲ್ಲ. ಗುರುಜಿ ಅವ್ರನ್ನ ಭೇಟಿಯಾದೆ, ಅವರು ನನ್ನ ಎಲ್ಲ ಪ್ರಾಬ್ಲಮ್ಸ್ ಸಾಲ್ವ್ ಮಾಡಿದ್ರು. ಇವತ್ತು ಸ್ವಂತ ಉದ್ಯೋಗ, ಸ್ವಂತ ಮನೆ, ನೆಮ್ಮದಿ ಎಲ್ಲ ಇದೆ ಅಂದ್ರೆ ಅದಕ್ಕೆ ಗುರುಜಿಯವರೇ ಕಾರಣ. ನಿಮ್ಮ ಜೀವನದ ಎಂಥ ಕಠಿಣ ಸಮಸ್ಯೆ ಇದ್ರೂ ಒಮ್ಮೆ ಗುರುಜಿಯವರನ್ನ ಭೇಟಿ ಮಾಡಿ.